ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಮಧ್ಯಾಹ್ನ ಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ಫ್ರಿಜ್ಜಲ್ಲಿಟ್ಟಿದ್ದ ಮೀನನ್ನು ತೆಗೆದು ಹೊರ ಇಟ್ಟಿದ್ದೇನೆ ಐಸ್ ಬಿಡಲಿಕ್ಕೆ. ಆಮೇಲೆ ಮೀನಿಗೆ ಬೇಕಾದ ಮಸಾಲವನ್ನು ಇವಾಗ ರೆಡಿ ಮಾಡ್ತಾ ಇದ್ದೇನೆ. ಬೂತಾಯಿ ಮೀನು ಫ್ರಿಜ್ಜಲ್ಲಿತ್ತು, ಹಾಗಾಗಿ ಅದಕ್ಕೆ ಪುಳಿ ಮುಂಚಿಗೆ ನಾನಿಲ್ಲಿ ಮಸಾಲವನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಪುಳಿಮುಂಚಿ ಜೊತೆಗೆ ನಾನು ಸ್ವಲ್ಪ ಕಾಯಿತುರಿಯನ್ನು ಕೂಡ ಹಾಕಿದ್ದೇನೆ. ಇವಾಗ ನಾನು ನಾರ್ಮಲಾಗಿ ಪದಾರ್ಥ ಮಾಡಲಿಕ್ಕೆ ಹೇಗೆ ಮಸಾಲವನ್ನು ತೆಗಿತೇನೆ ಅದೇ ರೀತಿಯಲ್ಲಿ ಎಲ್ಲವನ್ನು ಬೇಗ ಬೇಗನೆ ತೆಗಿತಾ ಇದ್ದೇನೆ. ಯಾವುದಾದರೂ ವೀಡಿಯೋ ಮಾಡಲಿಕ್ಕಿದ್ರೆ ನಾವು ಮೆಷರ್ಮೆಂಟಾಗಿ ವೀಡಿಯೋವನ್ನು ಮಾಡ್ತೇವೆ, ಅಂದರೆ ಮೆಷರ್ಮೆಂಟಲ್ಲಿ ಹಾಕಿ ವೀಡಿಯೋ ಮಾಡ್ತೇವೆ. ಆದರೆ ನಾರ್ಮಲ್ ನಾವು ಮನೆಯಲ್ಲಿ ಅಡುಗೆಯನ್ನು ಮಾಡುವಾಗ ಈ ಥರ ಮಾಡ್ತಾ ಇದ್ದೇವೆ. ಬೇಗ ಬೇಗನೆ ಎಲ್ಲ ಮಸಾಲವನ್ನು ಒಂದು ಅಂದಾಜಿಗೆ ನಾವು ಹಾಕ್ತಾ ಇದ್ದೇವೆ. ಹಾಗೆ ಇವಾಗ ಬೇಗ ಬೇಗನೆ ಎಲ್ಲ ಮಸಾಲವನ್ನು ಹಾಕಿ ರೆಡಿ ಮಾಡಿಕೊಳ್ತಾ ಇದ್ದೇವೆ. ನಾನಿಲ್ಲಿ ಪುಳಿಮುಂಚಿ ಮಾಡ್ತಾ ಇರೋದರಿಂದ ಇದಕ್ಕೆ ಕಾಯಿತುರಿಯನ್ನು ಸ್ವಲ್ಪನೇ ಹಾಕಿದ್ದೇನೆ. ಒಂದು ಹಿಡಿಯಷ್ಟು ಮಾತ್ರ ಕಾಯಿತುರಿಯನ್ನು ಹಾಕಿದ್ದೇನೆ. ಕಾಯಿತುರಿಯನ್ನು ಹಾಕಿ ಇವಾಗ ಅದನ್ನು ಫ್ರಿಜ್ಜಲ್ಲಿ ಇಡ್ತೇನೆ. ಕಾಯಿತುರಿಯನ್ನು ನಾನು ತುರಿದು ರೆಡಿ ಮಾಡಿಕೊಂಡಿರ್ತೇನೆ ಯಾವಾಗಲೂ. ಆಮೇಲೆ ನೋಡಿ, ಈ ಥರ ಎಲ್ಲ ಮಸಾಲವನ್ನು ರೆಡಿ ಮಾಡಿಕೊಂಡಿದ್ದೇನೆ. ಇಲ್ಲಿ ನೋಡಿ, ಒಣಮೆಣಸು, ಕಾಯಿತುರಿ, ಜೀರಿಗೆ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು ಇದನ್ನೆಲ್ಲ ಹಾಕಿದೆ, ರೆಡಿ ಮಾಡಿದ್ದೇನೆ. ಗ್ರೈಂಡ್ ಮಾಡಲಿಕ್ಕೆ ಕೂಡ ಹಾಕಿದೆ. ಇಲ್ಲಿ ಫ್ರಿಜ್ಜಲ್ಲಿ ಪಡವಾಳಕಾಯಿ ತಂದದ್ದಿತ್ತು, ಅದನ್ನು ಇವಾಗ ಪಲ್ಯ ಮಾಡಲಿಕ್ಕೆ ಅಂತೇಳಿ ಹೊರಗಡೆ ಬಿಟ್ಟಿದ್ದೇನೆ. ಹಾಗೆಯೇ ಇವಾಗ ಈ ಪಡವಾಳಕಾಯಿಯ ಹೊರಗಿನ ತೆಳುವಾದ ಸಿಪ್ಪೆಯನ್ನು ಈ ಥರ ಚಾಕುವಿನ ಸಹಾಯದಿಂದ ತೆಗಿತಾ ಇದ್ದೇನೆ. ನೋಡಿ, ಎಲ್ಲವನ್ನು ತೆಗ್ದಾಯ್ತು. ಇವಾಗ ಇದನ್ನು ಕಟ್ ಮಾಡಿಕೊಳ್ತೇನೆ. ಇದು ನೋಡಲಿಕ್ಕೆ ಎಷ್ಟು ದಪ್ಪವಾಗಿ ಕಂಡರೂ ಒಳಗಡೆ ಅದರ ಬೀಜ ಎಲ್ಲ ತೆಗೆದಾದ್ಮೇಲೆ ತುಂಬಾ ತೆಳುವಾಗಿ ಕಾಣ್ತಾ ಇದೆ. ಅಂದರೆ ಬೀಜವನ್ನು ನಾವು ಹಾಕೋದಿಲ್ಲ ಪಡವಾಳಕಾಯಿಯದ್ದು. ಹಾಗೆಯೇ ಬೀಜವನ್ನು ತೆಗೆದು ಕಟ್ ಮಾಡಿ ಆದಮೇಲೆ ಇದನ್ನು ಇಲ್ಲಿ ಬೇಯಿಸ್ಲಿಕ್ಕಿಟ್ಟೆ. ಹಾಗೆಯೇ ಇಲ್ಲಿ ಅನ್ನಕ್ಕೆ ನೀರು ಬಿಸಿ ಮಾಡಲಿಕ್ಕಿಟ್ಟಿದ್ದೆ. ನೀರು ಬಿಸಿಯಾಗಿದೆ. ಇವಾಗ ಅಕ್ಕಿಯನ್ನು ತೊಳೆದು ಹಾಕ್ತಾ ಇದ್ದೇನೆ. ಇಲ್ಲಿ ಅಕ್ಕಿಯನ್ನು ತೊಳೆದು ಹಾಕೋದ್ರಷ್ಟೊಳಗೆ ಪಲ್ಯ ಕೂಡ ಇಲ್ಲಿ ಬೆಂದು ರೆಡಿಯಾಗಿದೆ. ಹಾಗೆಯೇ ಇಲ್ಲಿ ನಾನು ಮೀನು ಇವಾಗ ಐಸ್ ಬಿಡಲಿಕ್ಕೆ ತೆಗೆದಿಟ್ಟಿದ್ದೆ. ಇವಾಗ ಐಸ್ ಚೆನ್ನಾಗಿ ಬಿಟ್ಟಿದ್ದೆ. ಇವಾಗ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡ್ತೇನೆ. ನಾನಿಲ್ಲಿ ಮೆಟ್ಟು ಕತ್ತಿಯನ್ನು ಯೂಸ್ ಮಾಡಿಯೇ ಮೀನನ್ನು ಕ್ಲೀನ್ ಮಾಡು. ನನಗೆ ಮೆಟ್ಟು ಕತ್ತಿಯಿಂದ ಯಾವುದೇ ವಸ್ತುವನ್ನು ಕಟ್ ಮಾಡೋದಂದರೆ ತುಂಬಾ ಖುಷಿಯಾಗೋದು. ಅದೇ ರೀತಿ ಬೇಗ ಕೂಡ ಆಗ್ತದೆ ನನಗೆ. ಮೊದಲಿಂದಲೂ ಮೆಟ್ಟು ಕತ್ತಿಯಲ್ಲೇ ಕಟ್ ಮಾಡಿ ಅಭ್ಯಾಸವಾಗಿದೆ. ಹಾಗೆ ಮೀನನ್ನು ಕೂಡ ಇಲ್ಲಿ ನಾನು ಮೆಟ್ಟು ಕತ್ತಿಯ ಸಹಾಯದಿಂದಲೇ ಕಟ್ ಮಾಡಿ ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ. ಬೇಗನೆ ಆಗ್ತದೆ. ಹಾಗೆ ಇವಾಗ ಬೂತಾಯಿ ಮೀನನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ತೊಗೊಂಡೆ. ಹಾಗೆ ಇಲ್ಲಿ ಮಸಾಲ ಕೂಡ ಗ್ರೈಂಡ್ ಮಾಡಿ ಆಗಿದೆ. ಹಾಗೆಯೇ ಇಲ್ಲಿ ಮಸಾಲ ಕೂಡ ಇಲ್ಲಿ ಕುದೀತಾ ಇದೆ. ಮೀನನ್ನು ಹಾಕಿ ಆಯಿತು. ಹಾಗೆಯೇ ನೋಡಿ, ಪುಳಿ ಮುಂಚಿ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ಕಲರ್ ನೋಡಿ ಹೇಗೆ ಇದೆ ಅಂತೇಳಿ. ಆಮೇಲೆ ಇಲ್ಲೊಂದು ಚೇರಂಟೆ ಹೋಗ್ತಾ ಇತ್ತು, ಅದರ ವೀಡಿಯೋನು ಮಾಡಲಿಕ್ಕೆ ಅಂತೇಳಿ ಇಲ್ಲಿ ನಾನು ಕ್ಯಾಮ್ರಾ ಹಿಡಿದು ನಿಂತಿದ್ದಾರೆ. ಅದು ಹೇಗೆ ಮೂವ್ ಆಗ್ತದೆ ಅಂತೇಳಿ ವೀಡಿಯೋ ಮಾಡಿದ್ದೇನೆ. ಹಾಗೆ ಅದೆಲ್ಲ ಕೆಲಸ ಆದಮೇಲೆ ಇಲ್ಲಿ ನೆಲವನ್ನು ಗುಡಿಸಿ ಒರೆಸಿಕೊಳ್ತಾ ಇದ್ದೇನೆ. ಇವಾಗ ಒರೆಸ್ತಾ ಇದ್ದೇನೆ. ಯಾವಾಗಲೂ ಬೆಳಗಿನ ಟೈಮಲ್ಲಿ ಮನೆಯ ಕೆಲಸವನ್ನು ಎಲ್ಲ ಮುಗಿಸ್ತಿದ್ದೆ. ಆದರೆ ಇವತ್ತು ಮಧ್ಯಾಹ್ನ ಮೇಲೆ ನಾನು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿ ಇವಾಗ ಈವ್ನಿಂಗ್ ಟೈಮಲ್ಲಿ ಎಲ್ಲ ಕೆಲಸ ಆದಮೇಲೆ ಇಲ್ಲಿ ನೆಲವನ್ನು ಒರೆಸ್ತಾ ಇದ್ದೇನೆ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ಈ ಸಣ್ಣ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.